हेलो फ्रेंड्स, वेलकम बैक टू द चैनल लिमिस कुकिंग बी। बन्नी इवत्तु ओंदु टेस्टी आगि ईजी आगि इंस्टेंट आगिरो अंत स्वीट रेसिपी ना नोडकोंडु बरोणा। स्वीट तिन्नबेकु अंत अनिसिदाग, यारादरू मनेगे गेस्ट बंदाग, इल्ल एनादरू चिक्क पार्टी आदाग ई रीति इंस्टेंट आगि माड्कोडि, तुंबाना इष्टपड्तारे, हागे टेस्टी आगिरुत्ते। अदेनु अंद्रे इंस्टेंट माल्पुवा। ಹಾಗಾದ್ರೆ ಬನ್ನಿ, ಲೇಟ್ ಮಾಡೋದು ಬೇಡ. ಇದು ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟೆಂಟ್ ಮಾಲ್ಪುವ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂತಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ ಗುಲಾಬ್ ಜಾಮೂನ್ ಮಿಕ್ಸ್ನ ತಗೋಬೋದು. ಸೊ 1 ಕಪ್ಪಷ್ಟು ಮಿಕ್ಸ್ನ ತಗೊಂತಿದ್ದೀನಿ. ನಾನಿಲ್ಲಿ ಆಶೀರ್ವಾದ್ ಗುಲಾಬ್ ಜಾಮೂನ್ ಮಿಕ್ಸ್ನ ತಗೊಂತಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಲಂಬ್ಸ್ ಇಲ್ಲದೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ 1 ಕಪ್ಗೆ ನಾನು ಮೊದಲನೇದಾಗಿ 1/4 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದ್ಸರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ, ನೋಡ್ತಿದ್ದೀರಲ್ಲ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇದೆ. ಸೊ 1/2 ಟೇಬಲ್ಸ್ಪೂನಷ್ಟು ನೀರು ಹಾಕೊತಿದ್ದೀನಿ, ನೋಡ್ತಿದ್ದೀರಲ್ಲ. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಪೋರಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಮಗೆ ದೋಸೆ ಬ್ಯಾಟ್ರ್ಗಿಂತ ಸ್ವಲ್ಪ ತಿಕ್ಕಾಗಿರಬೇಕು. ಸೊ ಇವಾಗ 1 ಕಪ್ಪಷ್ಟು ಸಕ್ಕರೆ, ಹಾಗೆ 1 ಕಪ್ಪಷ್ಟು ನೀರು ಹಾಕಿ ಒಂದು ಸ್ವಲ್ಪ ಇದನ್ನು ಕರಗಿಸ್ಬೇಕು. ಪಾಕ ಏನೂ ಬರೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಕರಗಿದ್ರೆ ಸಾಕು. 1-5 ನಿಮಿಷ ಆದಮೇಲೆ ಈ ರೀತಿ ಕರಗಿಸ್ಕೋಬೇಕು. ಇವಾಗ 1-5 ನಿಮಿಷ ಆಗಿದೆ. ಇದಕ್ಕೆ ಸ್ವಲ್ಪ ಫುಡ್ ಕಲರ್, ಹಾಗೆ ಇಲಾಚಿ ಏಲಕ್ಕಿನ 1-5-6 ಕುಟ್ಟಿ ಈ ರೀತಿ ಹಾಕೊತಿದ್ದೀನಿ. ಸೊ ಇವಾಗ 1-5-6 ನಿಮಿಷ ಆಗಿದೆ. ಫ್ಲೇಮ್ನ ಸ್ವಿಚ್ ಆಫ್ ಮಾಡಿ ಮುಚ್ಚಳನ ಇಟ್ಟು ಇವಾಗ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಹಿಟ್ಟನ್ನ, ಇವಾಗ ಮಾಲ್ಪುವ ಥರ ಮಾಡ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಮೀಡಿಯಮ್ ಹೀಟ್ ಇರಬೇಕು, ತುಂಬ ಹೈ ಫ್ಲೇಮ್ ಇರಬಾರ್ದು, ಹಾಗೆ ಲೋ ಫ್ಲೇಮು ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ತುಂಬ ಬಿಸಿ ಇದ್ದರೆ ಎಣ್ಣೆ ಏನಾಗುತ್ತೆ ಅಂತಂದರೆ ಬೇಗನೆ ಕಪ್ಪಾಗೋಗುತ್ತೆ. ಸೊ ನಾವು ಜಾಮೂನ್ ಮಿಕ್ಸಿಂದ ಮಾಡ್ತಿದ್ದೀವಲ್ಲ, ಸೊ ಹಾಗಾಗಿ ಬೇಗನೆ ಅದು ಬ್ರೌನ್ ಕಲರ್ ಆಗೋಗುತ್ತೆ, ಹಾಗಾಗಬಾರ್ದು. ಸೊ ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು, ಅಷ್ಟು ತನಕನೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ನಾರ್ಮಲಿ ನಾವು ಡೈರೆಕ್ಟಾಗಿ ಎತ್ತಿ ಟಿಶ್ಯೂಗೆ ಹಾಕದೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡ್ರೆ ಅವಾಗ ಎಕ್ಸೆಸ್ ಆಫ್ ಆಯಿಲ್ ಎಲ್ಲ ಕೂಡ ಈಚೆ ಬಂದುಬಿಡುತ್ತೆ. ಸೊ ನೋಡ್ತಿದ್ದೀರಲ್ಲ ಈ ಕಲರ್ ಬಂದರೆ ಸಾಕು. ಸೊ ಈ ಕಲರ್ ಬಂದಮೇಲೆ ಇನ್ನೊಂದು ಯಾವುದಾದ್ರೂ ಸ್ಪ್ಯಾಚುಲ ಅಥವಾ ದೋಸೆ ಸೌಟು ಯಾವುದಾದ್ರೂ ತಗೊಂಡು ಈ ರೀತಿ ಚೆನ್ನಾಗಿ ಸ್ವೀಜ್ ಮಾಡ್ಕೋಬೇಕು. ಆವಾಗ ಎಕ್ಸ್ಟ್ರಾ ಆಯಿಲ್ ಎಲ್ಲ ಕೂಡ ಈಚೆ ಬಂದುಬಿಡುತ್ತೆ. ಸೊ ಇದೇ ರೀತಿ ಎಲ್ಲ ಕೂಡ ಮಾಡ್ಕೊಳ್ಳಿ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ನಾನೆಲ್ಲ ಕೂಡ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಶುಗರ್ ಸಿರಪ್, ಇದಕ್ಕೆ ಹಾಕೋಬೇಕು. ಯಾವಾಗಲೂ ನಾವು ಶುಗರ್ ಸಿರಪ್ಪಲ್ಲಿ ಹಾಕ್ತಿದ್ದೀವಿ ಅಂತ ಅಂದರೆ ಸ್ವಲ್ಪ ಬಿಸಿ ಇರಬೇಕು, ಇಲ್ಲ ಆರೋಗ್ಯ ಇದೆ ಅಂತ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ. ಸೊ ನಾನು ಇವಾಗ ಹಾಕಿದಾಗ ಬಿಸಿ ಇತ್ತು, ಸೊ ಹಾಗಾಗಿ ನಾನು ಹಾಗೆ ಹಾಕ್ತಿದ್ದೀನಿ. 1-3 ನಿಮಿಷ ಈ ರೀತಿ ನೆನೆಯಾಗ್ಬಿಡಿ, ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ 1-3 ನಿಮಿಷ ಆಗಿದೆ. ಇದನ್ನು ಹೀಗೆ ಸರ್ವ್ ಮಾಡ್ಕೋಬೋದು, ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬಿಸಿ ಬಿಸಿಯಾಗಿ ಕೂಡ ಸರ್ವ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹಬ್ಬಕ್ಕೆ ನಾವು ಏನಾದರೂ ದೊಡ್ಡ ಸ್ವೀಟ್ ಮಾಡ್ಕೊಳ್ಳೋ ಬದಲಾಗಿ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ಕೆಲವೊಬ್ರಿಗೆ ಗುಲಾಬ್ ಜಾಮೂನ್ ಮಾಡೋದು ಕಷ್ಟ ಅನಿಸ್ದಾಗ ಈ ರೀತಿ ಕೂಡ ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಗುಲಾಬ್ ಜಾಮೂನ್ಗಿಂತ ಕೂಡ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ, ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಟ್ರೈ ಮಾಡಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ನ ರೆಸಿಪಿ ಕೂಡ ಪೋಸ್ಟ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ.